ಎಲ್ಲ ವಿದ್ಯಾಗುರುಗಳು ಪ್ರಾತಸ್ಮರಣೀಯರು ಆಗಿರುವಂತಹ ಪ್ರಸ್ತುತ ಕಾಶಿ ಜ್ಞಾನ ಸಿಂಹಾಸನಾಧೀಶ್ವರ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಅಡಿದಾಬರಿಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಸಮರ್ಪಿಸಿ, ಅದೇ ತೆರನಾಗಿ ಮಾರ್ಗದರ್ಶಕರಾಗಿರುವಂತಹ ಪ್ರಾತಸ್ಮರಣೀಯರು ಜಿಗೇರಿ ಎಚ್ ಎಸ್ ವೆಂಕಾಪುರ್ ಹೋಗನೂರು ಗ್ರಾಮದ ಪರಮ ಪೂಜ್ಯರಾಗಿರುವಂತಹ ಷಟಸ್ಥಲ ಬ್ರಹ್ಮ ಗುರುಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಪದ್ಮಗಳಿಗೆ ನಮಸ್ಕರಿಸಿ, ಯಾವತ್ತು ಕುಷ್ಟಗಿ ತಾಲೂಕು ಮೂಗನೂರು ಗ್ರಾಮದ ಸಕಲ ಸದ್ಭಕ್ತ ತಂದೆ ತಾಯಿಯಂದರೆ ಪ್ರತಿ ದಿವಸದ ಪದ್ಧತಿಯಂತೆ ಈ ದಿವಸವೂ ಕೂಡ ಶ್ರೀದೇವಿಯ ಮಹಾಪುರಾಣ ಪ್ರಾರಂಭವಾಗಿ 15-16 ಅಧ್ಯಾಯಗಳನ್ನು ಸಮಾಪ್ತಗೊಂಡಿದೆ. ಈ 15ನೇ ಅಧ್ಯಾಯದಲ್ಲಿ ಶುಂಭನ ವಧೆಯನ್ನ ದೇವಿ ಯಾವ ರೀತಿಯಾಗಿ ಮಾಡ್ಕೊಳ್ಳೋಣ ಒಂದು ಚರಿತ್ರೆಯನ್ನ ಕುಚಿರಪ್ಪನವರು ಹೊಸಮಾನಿ ಅವರು ಹೇಳಿದ್ದಾರೆ. 14ನೇ ಅಧ್ಯಾಯದಲ್ಲಿ ಬರುವಂತವನು ನಿಶುಂಭ. ನಿಶುಂಭ ಅಂತಂದ್ರೆ ಏನು ಅಂದ್ರೆ ಅಜ್ಞಾನ ಅನ್ನುವಂಥದ್ದು. ಶುಂಭ ಅಂತಂದ್ರೆ ಅಜ್ಞಾನದ ಪರಮಾವಧಿ. ಅಜ್ಞಾನದಿಂದ ಕೂಡಿರುವಂಥವನು ನಿಶುಂಭ ಆದರೆ ಶುಂಭ ಅಜ್ಞಾನದ ಪರಮಾವಧಿ ಅನ್ನುವಂಥದ್ದನ್ನ ಆ ಅಧ್ಯಾಯದಲ್ಲಿ ಹೇಳ್ಕೊಂಡು ಬರ್ತಾರೆ. ನಿಶುಂಭನ ವಧೆಯ ಬಗ್ಗೆ ನಿನ್ನೆ ದಿನ ನಾವೆಲ್ಲರೂ ಕೂಡ ತಿಳ್ಕೊಂಡಿದ್ದೀವಿ. ಆ ನಿಶುಂಭನ ವಧೆ ಆದ ತಕ್ಷಣ ಆ ಶುಂಭ ಕನ್ಯದುರಿಗೆ ಆ ನಿಶುಂಭನ ವಧೆಯನ್ನ ದೇವಿ ಮಾಡಿದ ತಕ್ಷಣ ಶುಂಭನಿಗೆ ನೋಡಕ್ ಆಗಲಿಲ್ಲ. ಶುಂಭ ಅಂದ್ರೆ ಮಹಾಸೂರ. ಅವನು ಹೋಗಿ ದೇವಿ ಮುಂದೆ ನಿಂತ್ಕೊಂಡು, ಈ ತ್ರಿಭುವನಗಳ ಒಡೆಯ ನಾನು, ಆತಳ ವಿತಳ ಸುತಳ ತಳಾತಳ ರಸತಳ ಮಹಾತಳ ಪಾತಾಳ, ಕೆಳಗಿರುವ ಸಪ್ತಲೋಕದ ಒಡೆಯ ನಾನು, ಭೂಲೋಕ ಭುವರ್ಲೋಕ ಸುವರ್ಲೋಕ ಮಹೋಲೋಕ ಜನೋಲೋಕ ತಪೋಲೋಕ ಸತ್ಯಲೋಕ, ಮೇಲಿರುವ 7 ಲೋಕದ ಒಡೆಯ, ಒಟ್ಟು 14 ಲೋಕದ ಒಡೆಯ ನಾನು. ನನ್ನಂಥ ಮಹಾಶೂರ, ಅಂಥ ಮಹಾಸೂರನ ಸಹೋದರನಾಗಿರುವಂತಹ ನಿಶುಂಭನನ್ನ ನೀವು ವಧೆ ಮಾಡಿದೆಯಲ್ಲ, ನಿನ್ನ ನಾ ಬಿಡಲಾರೆ ಅಂತ ತಿಳ್ಕೊಂಡು ಅವನು ಹೇಳ್ತಾನೆ, ಈ 14 ಲೋಕದ ಒಡೆಯನಾಗಿರುವಂತಹ ನಾನು ನನ್ನ ಮುಂದೆ ನಿನ್ನ ಆರ್ಭಟ ಏನು ನಡೆಯುವುದಿಲ್ಲ. ಮಹಾಶಿಟ್ಟಿನಿಂದ ಕೋಪದಿಂದ ಹೇಳ್ತಾನ ಅವನು, ಹರನೇ ಬಂದು ನಿನ್ನನ್ನು ರಕ್ಷಿಸಲು ಬಂದರೆ ಹರನ ಮುಕ್ಕನ್ನನ್ನು ಹೊಳಹತ್ತು, ಆ ಮುಕ್ಕನ್ನಿನಿಂದ ನೀನು ಹಿಡಿದು ಹೊರಗೆ ಎಳೆದು ತರುವೆ. ಹರಿ ಬಂದರೆ ಹರಿಯ ಉದರದಲ್ಲಿ ನೀವು ಹೋಗ್ತರೆ, ಆ ಹರಿಯ ಉದರವನ್ನೇ ಚಿಂತಿಸಿ ನಿನ್ನನ್ನು ಹೊರತಂದು ನಾ ಕೊಳ್ಳುವೆ. ನಿನ್ನ ಬಿಡಲು ಸಾಧ್ಯವಿಲ್ಲ. ನಿನ್ನ ದೇಹವನ್ನು ತುಂಡು ತುಂಡು ಮಾಡಿ ನರಿ ಹತ್ತು ಕಾಗಿಗಳಿಗೆ ಹಂಚಿ ಬಿಡುವೆ ಅಂತ ತಿಳ್ಕೊಂಡು ಮಹಾಕೋಪದಿಂದ ಗರ್ವಿಯಾಗಿರುವಂತಹ ಅಜ್ಞಾನದ ಪರಮಾವಧಿಯಲ್ಲಿರುವಂತಹ ಆ ಶುಂಭ ದೇವಿಗೆ ನುಡಿದಾಗ ನಕ್ಕೆ ಹೇಳ್ತಾಳೆ ದೇವಿ, ಏ ಶುಂಭ ಕೇಳಿ, ನೀನು ಬಹಳ ಮೂಢನಿದೀಯ. ನಾನು ಯಾರು ಅನ್ನುವಂತಹದ್ದು ಮೊದಲು ನೀನು ತಿಳ್ಕೊಂಡು ನನ್ನ ಮೇಲೆ ಯುದ್ಧ ಮಾಡು ಅಂತ ತಿಳ್ಕೊಂಡು ಹೇಳ್ತಾಳೆ. ಶುಂಭನಿಗೆ ಮಾತು ಹೇಳ್ತಾಳೆ, ನಾನು ಯಾರು ಅನ್ನುವಂತಹದ್ದನ್ನು ತಿಳ್ಕೊ. ಹೇ ಶುಂಭ, ನೆಲೆಯುವುದೆಲ್ಲವೂ ನಾನು, ನೆಲೆದು ಹೋಗಿರುವುದ ನಾನು, ಮುಂದೆ ನಡೆಯಲಿರುವುದು ನಾನು. ನನ್ನ ಇಚ್ಛಾ ಸೃಷ್ಟಿಯಲ್ಲಿ ಕತ್ತಲೆಗೆ ಬೆಳಕು, ಬೆಂಕಿಗೆ ನೀರು, ಸ್ನೇಹಕ್ಕೆ ವೈರ, ಪ್ರೀತಿಗೆ ಮತ್ಸರ ಇರುವಂತೆ ಈ ಗೆಲುವಿಗೆ ಸೋಲುಗಳು ಇದೆ. ನೋಡುವುದೆಲ್ಲವೂ ನಾನೇ,
ಎಲ್ಲವೂ ಕೂಡ ನಾನೇ, ರೋಷವು ನಾನೇ, ಸಂತೋಷವು ನಾನೇ, ಶಕ್ತಿ ಯುಕ್ತಿ ಭಕ್ತಿ ಮುಕ್ತಿ ಎಲ್ಲವೂ ನಾನೇ. ಶಬ್ದ ಸ್ಪರ್ಶ ರೂಪ ರಸ ಗಂಧ ನಾದ ಸ್ವರ ಸ್ವಂಪು ಇಂಪು ಕಂಪು ತಂಪು ವರ್ಣ ಕರುಣ ಜನನ ಹರಣ ರೋಗ ರಂಜನೆ ಅಮೃತ ವಿಷ ಆನೆ ಐರಾವತ ಪರ್ವತ ಗಿರಿ ಕಂದರ ಮರ ವರ ನಿರ್ಜರ ಎಲ್ಲವೂ ನಾನೇ. ಎಲ್ಲ ನನ್ನೊಳಗೆ ಅಡಗಿದೆ. ನಾನು ಯಾರು ಅಂತದನ್ನ ಮೊದಲು ನೀನು ತಿಳ್ಕೋ. ಅಜ್ಞಾನದ ಪ್ರಮಾವಧಿಯಲ್ಲಿ ನೀ ಇದೆಯಾ? ಅಜ ಹರಿ ಹರಗಳಿಗೆ ದಿನ ಕಾಲ ಕಲ್ಪಗಳೇ ಕಲ್ಪ, ಮಳೆ ಬೆಳೆ ಬೆಳಕು, ಯೋಗ ಜಪ ತಪ ಮಾಯೆ ಭೋಗ ಸುಖ ದುಃಖ ಜೀವ ಜಂತು ಹುಳ ಜಲ ಧನ ಧಾನ್ಯ ಮೋಹ ಕಾಮ ಎಲ್ಲವೂ ನಾನೇ. ಈ ಜಗವೆಲ್ಲವೂ ಕೂಡ ನನ್ನೊಳಗೆ ಅಡಗಿದೆ. ಈ ಜಗತ್ತನ್ನ ನಡೆಸೋಳು ನಾನು, ಈ ಜಗತ್ ರಕ್ಷಕಳು ನಾನು, ಜಗತ್ತು ಸೃಷ್ಟಿಕರ್ತರು ನಾನು. ನನ್ನಂಥವಳ ಮುಂದೆ ನೀನು ಯುದ್ಧಕ್ಕೆ ಬಂದಿಯಲ್ಲ, ನೀನು ಅಜ್ಞಾನದ ಪರಮಾವಧಿಯಲ್ಲಿ ಇದ್ದೀನಿ. ಆದ್ರೆ ನೀನನ್ನ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡ ದೇವಿ ಹೇಳಿದಾಳೆ. ಅಜ್ಞಾನದ ಪರಮಾವಧಿಯಲ್ಲಿ ಇರುವಂತಹ ಶುಂಭ ಅವನು ನೀನು ಏನಾದ್ರೂ ಪರವಾಗಿಲ್ಲ, ನೀನು ಏಕೋಚಿತ್ತ ಒಂದು ಹೆಣ್ಣು ಭೂಮಿ ಆಕಾಶಕ್ಕೆ ಏಕಾಗಿ ನಿಂತ ಮಾತ್ರಕ್ಕೆ ನಿನ್ನನ್ನು ನೋಡಿ ನಾನು ಭಯಪಡಲಾರೆ, ನಾನು ಓಡಿ ಹೋಗಲಾರೆ, ನಿನ್ನನ್ನು ಜಯಿಸ್ತೇನೆ ಅನ್ನೋದು ತಿಳ್ಕೊಂಡು ನನಗೆ ಸೋಲೇ ಇಲ್ಲ, ಮಹಾಪರಾಕ್ರಮಿ ನಾನು, ನನ್ನಂಥವನು ಈ ಭೂಮಿ ಒಳಗೆ ಯಾರು ಇಲ್ಲ ಅಂತ ಮಹಾಸೂರನ ಅಂತ ತಿಳ್ಕೊಂಡು ದೇವಿ ಮೇಲೆ ಯುದ್ಧಕ್ಕೆ ಹೋಗ್ತಾನೆ. ದೇವಿ ಅವನಿಗೆ ಹೇಳ್ತಾಳೆ, ಎಲೆ ಶುಂಭನೆ ಕೇಳು, ನಿನ್ನ ಪರಿಪರಿವಾದ ಪಾಪಗಳನ್ನ ಅನುಭವಿಸುತ್ತಿರುವಂತಹ ದೇವತೆಗಳು ಎಲ್ಲರೂ ಕೂಡಿ ನನ್ನ ಮೊರೆ ಇಟ್ಟಿದ್ದಾರೆ ನಿನ್ನ ಸಂಹಾರಕ್ಕಾಗಿ. ಆದ್ದರಿಂದ ಇವತ್ತು ನಾನು ಇಲ್ಲಿ ಬಂದಿದ್ದೀನಿ, ನಿನ್ನ ಸಂಹಾರಕ್ಕಾಗಿ ನಾನು ಇಲ್ಲಿ ಬಂದಿದ್ದೀನಿ, ನಿನ್ನ ಸಂಹಾರವನ್ನ ಮಾಡ್ತೀನಿ ಅಂತ ತಿಳ್ಕೊಂಡು ದೇವಿ ತನ್ನ ತ್ರಿಶೂಲದಿಂದ ಅವನನ್ನ ಸಂಹಾರ ಮಾಡಿರೋ ಅನ್ನುವಂಥ ವಿಷಯವನ್ನ ಇಲ್ಲಿವರೆಗೆ ಉಚ್ಚಿರಪ್ಪನವರು ಕೇಳಿದರು. ಅದಕ್ಕೆ ಶುಂಭ ನಿಶುಂಭವಿ ಯಾರು ಅಂತಂದ್ರೆ ಅಜ್ಞಾನ, ಅಜ್ಞಾನದ ಪರಮಾವಧಿ ಶುಂಭ ನಿಶುಂಭರು. ಅದಕ್ಕೆ ಮನುಷ್ಯ ಏನ್ ಮಾಡಬೇಕು ಅಂತಂದ್ರೆ ಮೊದಲು ಅಜ್ಞಾನವನ್ನ ಕಳ್ಕೋಬೇಕು ಅನ್ನುವಂಥದ್ದು ದೇವಿ ಪುರಾಣಗಳು ಬರುತ್ತದೆ. ಅದಕ್ಕೆ ಶರಣರು ಹೇಳ್ತಾರೆ, ಅಜ್ಞಾನವನ್ನ ಹೆಂಗೆ ಕಳ್ಕೋಬೇಕು? ಕಡೆಗೀಲಿಲ್ಲದ ಬಂಡೆ ಹೊಡೆಗದಲ್ಲಂಬುದೇ ಕಡೆಗೀಲು ಬಂಡಿಗಾದಾರ ಕಡು ದಪ್ಪವನೇರಿದವಡಲೆಂಬ ಬಂಡಿಗೆ ಮೃಡು ಶರಣರ ನುಡಿಗಡಲವೇ ಕಡೆಗೀಲು ಕಾಣ ರಾಮನಾಥ ಅಂತ ತಿಳ್ಕೊಂಡು ಹೇಳ್ತಾರೆ. ಒಬ್ಬ ಮಹಾ ಸಾಹುಕಾರ ಒಂದು ಬಂಡಿಯ ತಂದಿದ್ದ, ಅದಕ್ಕೆ ಸರಿಯಾದ ಎತ್ತುಗಳನ್ನು ತಂದಿದ್ದ, ಆ ಬಂಡಿಗೆ ಬಂಗಾರ ತಗಡು ಬಡಿಸಿದ್ದ, ಎಲ್ಲ ಮಾಡಿದ್ದ, ಎಲ್ಲರನ್ನ ಕರ್ಕೊಂಡು ಜಾತ್ರೆಗೆ ಹೋಗ್ಬೇಕಂತ ಹೇಳ್ಕೊಂಡು ಹೊಂಟಿದ್ದ. ಆದ್ರೆ ಏನ್ ಮಾಡ್ತಿದ್ರಿ ಅವ? ನೀವ ನಿನ್ನ ನಾಲ್ಕು ದಿನ ಹೋದ್ರೆ ನೀವು ಪುರಾಣಕ್ಕೆ ಹಾಕಿ ಎಲ್ಲರೂ ಗೊತ್ತಿದ್ದ, ಚೀಲ ಹಾಕೋದು ಮರೆತು ಬಿಟ್ಟಿದ್ದ. ಎಷ್ಟೇ ಬಂಗಾರದ ಬಂಡಿ ಆದ್ರದಕ್ಕೆ ಏನು ಬೇಕು? ಕೀಲು ಬೇಕು. ಕೀಲಿಲ್ಲ ಅಂತಂದ್ರೆ ಯಾವ ಬಂಗಾರದ ಬಂಡಿ ಕೂಡ ಮುಂದೆ ಹೋಗಕ್ಕೆ ಸಾಧ್ಯ ಇಲ್ಲ. ಹಂಗ ಈ ದೇಹ ಎಂಬುದಂತಹ ಒಂದು ಈ ಬಂಡಿ ಏನದಲ್ಲ, ಈ ಬಂಡಿ ಅಜ್ಞಾನವೆನ್ನುವಂಥವನ್ನ ಕಳೆದುಕೊಂಡು ಅಜ್ಞಾತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ. ಅದಕ್ಕೆ ಗುರುವಿನ ಶರಣರ ಸಂತರ ಅಜ್ಞಾನ ಎನ್ನುವಂಥವನ್ನ ಕತ್ತಲೆಯನ್ನ ಕಳೆದು ಸುಜ್ಞಾನದತ್ತ ನಾವು ಹೋಗಬೇಕಂತಂದ್ರ ಶರಣರ ಒಡನಾಟ ಪುರಾಣ ಪುಣ್ಯಕಥೆಗಳ ಶ್ರವಣವನ್ನ ಎಲ್ಲಿವರೆಗೆ ನಾವು ಮಾಡೋದಿಲ್ಲ ಅಲ್ಲಿವರೆಗೆ ನಾವು ಅಜ್ಞಾನ ಅನ್ನುವಂಥದ್ದು ಅದು ಯಾವಾಗ ಕೂಡ ತೊಲಗುವುದಿಲ್ಲ ಅನ್ನುವಂಥ ಮಾತನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ನಾನು ಎನ್ನುವಂಥದ್ದನ್ನ ಎಲ್ಲಿವರೆಗೆ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಅದನ್ನೇ ಜಪವನ್ನ ಮಾಡ್ತೀವಿ, ಅದನ್ನ ಎಲ್ಲಿವರೆಗೆ ನಾವು ಅಳೆಯೋದಿಲ್ಲ ಅಲ್ಲಿ ತನಕ ಅದರ ಅನುಭವ ಜ್ಞಾನದ ಅದು ಅನುಭವ ನಮಗೆ ಆಗುವುದಿಲ್ಲ ಅನ್ನುವಂಥದ್ದು. ಇದಕ್ಕೊಂದು ಸಣ್ಣ ದೃಷ್ಟಾಂತ ಇದೆ. ಒಬ್ಬ ಮಹಾರಾಜ ಇದ್ದ, ಅವರನ್ನ ಅವರಿಗೆ ರಾಜ್ಯಭಾರ ಆಳು ಕಾಳು ಹೋಳು ಎಲ್ಲವೂ ಇದ್ದು ಅವನ್ನ ಎಲ್ಲರೂ ನನ್ನ ನೋಡಿ ನನಗೆ ಬಹಳ ಗೌರವ ಕೊಡ್ತಾರೆ, ನಾನು ಎಲ್ಲರಿಗಿಂತ ಶ್ರೇಷ್ಠ ಅನ್ನುವಂತ
ಅತಿ ಆತಂದ್ರ ಅಭಿರೂಪಾತ್ ಘೃತ ಸೀತಾ, ಅತಿ ಗರ್ವಾತ್ ರಾವಣೋ ಹತಃ, ಅತಿ ದಾನಾತ್ ಬಲಿಹಿ ಬದ್ಧ, ಅತಿ ಸರ್ವತ್ರ ವರ್ಜಯೇತ್ ಅಂತ ತಿಳ್ಕೊಂಡು ಸಂಸ್ಕೃತ ಶುಭಾಷಿತಕಾರ ಹೇಳ್ತಾರೆ. ಅತಿ ಆತು ಅಂತಂದ್ರ ಅಲ್ಲಿಗೆ ಆ ಅತಿ ಆದದ್ದನ್ನ ಕಮ್ಮಿ ಮಾಡಿ ಯಾರು ಬರ್ತಾರಂದ್ರೆ ಪರಮಾತ್ಮನೇ ಇಳಿದು ಬರ್ತಾನ. ಅವ್ರು ಬಹಳ ಅತಿ ಆಗಿತ್ತು, ನಾನೇ ಇವ್ರನ್ನೊಳಗೆ ದೊಡ್ಡ ಶ್ರೀಮಂತ, ನನ್ನಂಥವ್ರು ಯಾರು ಇಲ್ಲ, ಎಲ್ಲರೂ ನನಗೆ ಗೌರವ ಕೊಡ್ತಾರಂತ ಹೇಳ್ಕೊಂಡು ಭಾವನೆ ಮಾಡಿದ್ದ. ಒಂದು ದಿನ ಸಾಧು ರೂಪದೊಳಗೆ ಅಜ್ಜ ರೂಪದೊಳಗೆ ಬಂದು ಅವನಿಗೆ ಭೇಟಿಯಾದ. ಇಷ್ಟೆಲ್ಲ ನಾನು 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 ಅಂತೀಯಲ್ಲ, ಒಂದು ಮೂರು ದಿನ ನಮ್ಮ ಮಠಕ್ಕೆ ಬಾನಿ, ಆಮೇಲೆ ನಿಮ್ಮ ನಿಮ್ಮ ಮನೆಗೆ ನೀವು ಹೋಗು, ನಿನ್ನ ರಾಜ್ಯಕ್ಕೆ ನೀವು ಹೋಗು, ಎಲ್ಲರೂ ನಿನ್ನ ಗೌರವಿಸಿದ್ರು ಅವಾಗ ನೀನೇ ಅಂತ ತಿಳ್ಕೊಳಕಂತಿ ಅಂತಂದ್ರು. ಆಯ್ತಂತ ತಿಳ್ಕೊಂಡು ಅಜ್ಜ ಅದೇನ್ ರೀ, ನಾನು ನಿಮ್ಮ ಮಠದಾಗ ಇದ್ರು ರಾಜನೇ, ನಾನು ರಾಜ್ಯದೊಳಗೆ ಇದ್ರು ರಾಜನೇ, ಬರ್ತೇನೆ ನೋಡ್ರಿ ಅಂತ. ಅವ್ರು ಎದಕ್ಕೆ ಬಂದಾರ, ಅಧ್ಯಯನವನ್ನು ಕಲಿಕೆ ಬಂದಾರ. ಆಯ್ತು ಕರ್ಕೊಂಡು ಹೋದ್ರು. ಯಾವಾಗ ಗುರುಗಳು ಅವನ ಮಗ ಕರ್ಕೊಂಡು ಹೋದ್ರು, ಇತ್ತಾಗ ಪರಮಾತ್ಮ ಏನ್ ಮಾಡಿದ್ರೆ ಅವನ ರೂಪದೊಳಗೆ ಅವನ ಬಟ್ಟೆ ಹಾಕೊಂಡ ಅವನೇ ಆಗುವಂತಾಗಿ ಅವ್ರ ಮನೆಗೆ ಹೋದ. ಅವಾಗ ಬಾಗಿಲು ನಿಂತವ್ರು ಸೆಲೆಬ್ರೇಟ್ ಹೊಡೆದ್ರು, ಒಳಗೆ ಕರೆದ್ರು, ನಮ್ಮ ರಾಜರು ಬಂದ್ರಂತ ತಿಳ್ಕೊಂಡು ಸಿಂಹಾಸನ ಮೇಲೆ ಕೂತ್ಕೊಂಡ್ರು. ಅವನಿಗೆಲ್ಲ ರಾಜ ಹೋಗಳನ್ನ ಮಾಡಕತ್ರು. ಹಿಂಗೆ ನಡೀತದ ನಡೀತು. ಎರಡು ಮೂರು ದಿನ ನಂತರ ನಿಜವಾದ ಯಾರು ಬಂದರೆ ನಿಜವಾದ ರಾಜ ಬಂದ. ಅವ ಅಂದ, ಎಲ್ಲ ನೋಡಿದ, ಯಾರು ಸೆಲೆಕ್ಟ್ ಹೊಡೆಯವಲ್ರು, ನಮಸ್ಕಾರ ಅನ್ನವಲ್ರು, ಯಾರಪ್ಪ ನೀನು ಅಂತ ಹೇಳಿದ್ರು. ಅವಂಗ ಯಾರು ಮನೆ ಹೊಡಿಯಂಗ, ನಾನು ಮಹಾರಾಜ ಅಂತಂದಿವ. ಯಾವ ಮಹಾರಾಜ? ನಮ್ಮ ರಾಜರು ಒಳಗೆ ಅದಾರ, ನಮ್ಮ ರಾಜರು ಒಳಗೆ ಕುಂತಾರ, ನೀನೇ ಮಹಾರಾಜ ನಡಿ ಅಂತಂದ್ರು. ಅಲ್ಲಪ್ಪ ಅವನ್ ನಕ್ಲಿ ಅಸಲಿ ನಾನು ಅಂತೀವ, ನೀನು ಅಸಲಿ ಅಲ್ಲ, ಅಸಲಿ ಇದ್ದ ಮಗಲಿ ಬಂದು ಮ್ಯಾಲ ಕುಂತಾನ, ನೀನು ನಕ್ಲಿ ಹೋಗಂದ. ರಾಜರ್ ಕರೀಲಿಲ್ಲ, ಅಲ್ಲಿ ಇರ್ತಂತಾರ, ಯಾರು ಗುರುತಿಳಿಲಿಲ್ಲ, ಅವನ್ ಆಳುಗಳು ಗುರುತಿಳಿಲ್ಲ, ಕೋಳಗಳು ಗುರುತಿಳಿಲ್ಲ, ಧರ್ಮ ಪತ್ನಿಯರು ಕೂಡ ಗುರುತಿಳಿಲಿಲ್ಲ, ಯಾರು ಗುರುತಿಳಿಲಾರ್ದಾಗ ನನ್ನ ಬಾಳ ಏನಾದಪ್ಪ ಅಂತ ಬಂದು ಮತ್ತೆ ಗುರುಗಳಿ ಪಾದಕ್ಕೆ ಬಿದ್ದ. ಯಪ್ಪ ತಪ್ಪಾತ್ ನಂದು, ನೀನು ನಿಜವಾದ ಒಳಿಯ, ನಾನನ್ನುವಂತಹದ್ದು ಸುಳ್ಳು ಅನ್ನುವಂತ ಭಾವನೆಯನ್ನು ಅವಾಗ ತಾಳಿದ. ಅವಾಗ ಅವನು ಇವನ ರೂಪದಾಗಿ ನಿಜವಾಗಿ ರಾಜ ಅವನೇ ಆಗಿ ಮತ್ತೆ ಮನೆ ಕಳಿಸಿದ. ಎಲ್ಲರೂ ನಮಸ್ಕಾರ ನಮಸ್ಕಾರ ಅನ್ನಕತ್ರ, ಕಂಡಿಡಿಯಕತ್ರ. ಅವಾಗ ನಿಮ್ ನಮಸ್ಕಾರ ಗೊತ್ತೈತೆ ನನಗೆ ಅಂದ. ಯಾವಾಗ ಎಲ್ಲಿ ತನಕ ನನ್ನೊಳಗ ಎಲ್ಲವೂ ಸಿರಿ ಸಂಪದಗಳು ತುಂಬಿರ್ತಾವ ಅಲ್ಲಿ ತನಕ ಮಾತ್ರ ನೀವು ನನಗೆ ನಮಸ್ಕಾರ ಅಂತೀರಿ, ಉಳಿದಾಗ ಇಲ್ಲ ಅನ್ನುವಂತ ಭಾವನೆ. ನಾನು ಎನ್ನುವಂತಹದ್ದು ಅಲ್ಲಿದೆ ನಮ್ಮನೆ, ಇಲ್ಲಿರುವುದು ಸುಮ್ಮನೆ ಅನ್ನುವಂತ ಭಾವನೆಯನ್ನ ನಾವು ತಾಳಿ ಎಲ್ಲಿವರೆಗೆ ಭಗವಂತ ನಮಗೆ ಆಜ್ಞೆಯನ್ನ ಕೊಡುತ್ತಾನೆ, ಆ ಭಗವಂತ ಕರೆದಾಗ ಎಲ್ಲ ಆಟವಂಡ ಹುಡುಗರು ಆಟಮೂಟ ಜೈ ಅಂತಾರಲ್ಲ, ಹಂಗೆ ಆಟಮೂಟ ಜೈ ಅಂತೇಳಿ ಇದ್ದಿದ್ದನ್ನ ಎಲ್ಲವನ್ನ ಇಲ್ಲೇ ಬಿಟ್ಟು ಹೋಗ್ಬೇಕಾಗ್ತದೆ. ಅದಕ್ಕೆ ಅಂತ ಜ್ಞಾನವನ್ನು ನಾವೆಲ್ಲರೂ ಪಡ್ಕೋಬೇಕು ಅನ್ನುವಂತ ಒಂದು ಉದ್ದೇಶವನ್ನ ಇಟ್ಟುಕೊಂಡು ಈ ಮೂಗನೂರು ಗ್ರಾಮದಲ್ಲಿ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷ ಕೂಡ ಇವತ್ತು 14-15 ಅಧ್ಯಾಯಗಳನ್ನ ಪುರಾಣವನ್ನ ಇಲ್ಲಿಗೆ ಪಾರಾಯಣವನ್ನ ಮಾಡಲಾಗಿದೆ. ನಾಳಿನ ದಿನ ಜ್ಞಾನಕಾಂಡ ಅನ್ನುವಂಥ ಜ್ಞಾನದ ಬಗ್ಗೆ ವಿಶೇಷವಾದ ಒಂದು ಅಧ್ಯಾಯ 17ನೇ ಅಧ್ಯಾಯ ಪ್ರಾರಂಭ ಆಗ್ತದೆ. ಪ್ರತಿದಿನವೂ ಕೂಡ ತಾವೆಲ್ಲರೂ ಕೂಡ ಒಂದು ಆ ದೇವಿ ಚರಿತ್ರೆಯನ್ನ ಕೇಳಿ ತಾವೆಲ್ಲರೂ ಕೂಡ ಪುನೀತರಾಗಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಪಡಿಸ್ತಾ, ಇವತ್ತಿನ ದೇಣಿಗೆಯನ್ನು ಕೊಟ್ಟಂತವ್ರು ಭಕ್ತರು ಯಾರಾದ್ರೂ ಇದ್ರೆ ಅದನ್ನ ನಮ್ಮ ಅಲ್ಲಿ ಸಾಬರು ಓದಿ ಹೇಳ್ತಾರೆ, ದಯವಿಟ್ಟು ಕೇಳ್ಬೇಕಂತ ಹೇಳ್ಕೊಂಡು ಅವ್ರು ಬಂದು